ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನಲ್ಲಿ ಅಸ್ಸಿ ಅವರೇ ತರಕಾರಿ ಸಾಂಬಾರ್ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ, ಡೀರಾಗಿ ಮಾಡ್ಕೊಳ್ಬೋದು. ಅಸ್ಸಿ ಅವರೇ ತರಕಾರಿ ಸಾಂಬಾರ್ನ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ. ಅದಕ್ಕೆ ಬದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಅಸ್ಸಿ ಅವರೇ ತರಕಾರಿ ಸಾಂಬಾರ್ ಮಾಡೋದಕ್ಕೆ ನಾನು ಅಸ್ಸಿ ಅವರೇ ಕಾಯಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಕ್ಯಾರೆಟು, ಗೆಡ್ಡೆಕೋಸು, ಬೀನ್ಸ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರ್ ಪುಡಿ ಕೂಡ ತೋರಿಸ್ತಾ ಇದ್ದೀನಿ. ಸಾಂಬಾರ್ ಪುಡಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಮೊದಲಿಗೆ ಬೇಳೆ ಮತ್ತು ಟೊಮೊಟೊ ಎರಡು ಟೊಮೊಟೊ ಸೇರಿಸಿ ಕುಕ್ಕರ್ ಹಾಕಿ ಒಂದು ಮೂರು ವಿಸಲ್ ಹೊಡೆಸ್ಕೊಳ್ಬೇಕು ನೋಡಿ. ಈ ಸಾಂಬಾರ್ ಪುಡಿಗೆ ಒಂದು 5-6 ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಸ್ವಲ್ಪ ಫ್ರೈ ಆದಮೇಲೆ ಖಾರಕ್ಕೆ ಒಂದು 5-6 ಗುಂಟೂರು ಹಾಕಿದ್ದೀನಿ. ಕಲರ್ಗೆ ಒಂದು 5-6 ಕಾಶ್ಮೀರಿ ಚಿಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ, ಜೊತೆಗೆ ಒಂದು 4 ಸ್ಪೂನಷ್ಟು ಜೀರಿಗೆ. ನೀವು ಸಪ್ರೇಟಾಗಿ ಕೂಡ ಹುರ್ಕೊಳ್ಬೋದು, ನಾನಿಲ್ಲಿ ಒಟ್ಟಿಗೆ ಹುರ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ಪೂನಷ್ಟು ಕಾಳು ಮೆಣಸು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸರ್ ಜಾರ್ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಸಾಂಬಾರ್ ಪುಡಿ ರೆಡಿಯಾಗಿರುತ್ತೆ ನೋಡಿ. ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಬೇಳೆ ಮತ್ತು ಟೊಮೊಟೊನ ಕುಕ್ಕರ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಟೊಮೊಟೊನ ಸಿಪ್ಪೆ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈಗ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದೆರಡರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಒಂದು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಸಣ್ಣ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ತರಕಾರಿ ಮತ್ತು ಹಸಿ ಅವರೇಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ನೋಡಿ, ತರಕಾರಿ ಅವರೇಕಾಯಿ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸ್ಕೊಂಡಿರುತ್ತೆ ಬೇಳೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ ನೋಡಿ. ಪುಡಿ ಮಾಡ್ಕೊಂಡಿರೋಂಥ ಸಾಂಬಾರ್ ಪುಡಿ ಹಾಕೋಕ್ಕೂ ಮೊದಲೇ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತರಕಾರಿನ ನೋಡಿ. ತರಕಾರಿ ಚೆನ್ನಾಗಿ ಬೇಯ್ತಾ ಇದೆ ಬೇಳೆ ಟೊಮೊಟೊ ಜೊತೆ. ಈಗ ಉರಿದು ಪುಡಿ ಮಾಡ್ಕೊಂಡಿರೋಂಥ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಒಂದೆರಡು ಸ್ಪೂನಷ್ಟು ಸಾರಿನ ಪುಡಿ ಹಾಕ್ತಾ ಇದ್ದೀನಿ ನೋಡಿಕೊಂಡು. ಸಾರು ಎಷ್ಟು ಮಾಡ್ತೀರಾ ನೋಡಿಕೊಂಡು ಸಾಂಬಾರ್ ಪುಡಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸಾರಿನ ಪುಡಿ ಮತ್ತು ಉಪ್ಪು ಹಾಕಿದ್ಮೇಲೆ ತಿರುಗಿ ಮುಚ್ಚಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ಸಾಕು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಹುಣಸೆ ರಸ ಹಾಕ್ತಾ ಇದ್ದೀನಿ. ಒಂದೆರಡು ಸ್ಪೂನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ತೆಂಗಿನ ತುರಿ ಹುಣಸೆ ರಸ ಹಾಕಿದ್ಮೇಲೆ ತಿರುಗಿ ಒಂದು ಕುದಿ ಬರಬೇಕು ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ದಿಢೀರಾಗಿ ಮಾಡ್ಕೊಳ್ಳೋವಂಥ ಹಸಿ ಅವರೆ ತರಕಾರಿ ಸಾರು ರೆಡಿಯಾಗಿದೆ. ಇನ್ನೊಂದು 2 ನಿಮಿಷದ ಕಾಲ ಬೆಂದರೆ ಸಾರು ರೆಡಿಯಾಗಿರುತ್ತೆ. ತುಂಬಾ ಟೇಸ್ಟಿ ಆಗುತ್ತೆ. ಅನ್ನ ಮುದ್ದೆ ಇದನ್ನು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮೆಥಡ್ ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.